ಶ್ರೀರಾಮ ಸಮರ್ಥ ವಿಶ್ವನಾಥ ಇವರು ತಮ್ಮ ಬಗ್ಗೆ ಎಂದೂ ಯಾರಿಗೂ ಏನೂ ಹೇಳಲಿಲ್ಲ. ಅವರು ಮಹಾರಾಜರು ನನಗೆ ಎಲ್ಲವೂ ಆಗಿರುತ್ತಾರೆ ಎಂದು ಅನ್ನುತ್ತಿದ್ದರು. ಇವರಿಗೆ ಪಾರಮಾರ್ಥಿಕ ವಿಷಯಗಳ ಬಗ್ಗೆ ಚರ್ಚೆ ಮಾಡುವುದು ಸೇರುತ್ತಿರಲಿಲ್ಲ. ಅವರು ಸ್ವತಃ ಚರ್ಚೆ ಮಾಡದಿದ್ದರೂ ವೇದಾಂತವನ್ನು ತಿಳಿದುಕೊಂಡಿದ್ದರು. ದಿವಸವೆಲ್ಲ ಒಂದೇ ಸಮನೆ ಕೆಲಸ ಮಾಡುತ್ತಿದ್ದರು. ಆ ರೀತಿ ಕೆಲಸ ಮಾಡುತ್ತಿದ್ದಾಗ ಅವರ ನಾಮಸ್ಮರಣೆ ನಡೆದಿರುತ್ತಿತ್ತು. ಒಮ್ಮೆ ಕೆಲವು ಜನರೊಂದಿಗೆ ಇವರದು ಏನೋ ಜಗಳಾಟವಾಯಿತು. ಆಗ ಅವರಿಗೆ ಬಹಳ ಕೆಡುಕೆನಿಸಿ ಅವರು ಶ್ರೀ ಮಹಾರಾಜರಿಗೆ ಒಂದು ಪತ್ರ ಬರೆದರು. ಆಗ ಶ್ರೀ ಮಹಾರಾಜರು ಕೂಡಲೇ ಉಪದೇಶಾತ್ಮಕ ಪತ್ರ ಬರೆದರು. ಅದರಲ್ಲಿ ಶ್ರೀರಾಮನು ಯಾವ ಸ್ಥಿತಿಯಲ್ಲಿ ಇಟ್ಟಿರುತ್ತಾನೋ ಅದರಲ್ಲಿಯೇ ಸಮಾಧಾನ ಹೊಂದಬೇಕು, ಇದೇ ವೈರಾಗ್ಯದ ಲಕ್ಷಣ, ನಾವು ನಮ್ಮ ಕರ್ತೃತ್ವದ ಭಾವನೆ ಬಿಟ್ಟು ಬಿಡಬೇಕು, ಅಂದರೆ ಶ್ರೀರಾಮನಿಗೆ ಶರಣು ಹೋಗಲು ಬರುತ್ತದೆ ಎಂಬ ಅಭಿಪ್ರಾಯವಿತ್ತು. ವಿಶ್ವನಾಥರವರು ಶ್ರೀ ಮಹಾರಾಜರ ಪತ್ರವೆಂದರೆ ಪ್ರತ್ಯಕ್ಷ ಗೀತಾ ಆಗಿರುತ್ತದೆ ಎಂದು ಅನ್ನುತ್ತಿದ್ದರು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.